ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಎಕ್ಸಾಮ್ ಇದೆ, ಹೋಗಬೇಕು ಇವತ್ತು ಕಾಲೇಜಿಗೆ. ಇದಾದಮೇಲೆ ಮತ್ತೆ ಒನ್ ವೀಕ್ ಗ್ಯಾಪ್ ಇದೆ, ಆವಾಗೇನು ಎಕ್ಸಾಮ್ ಇಲ್ಲ, ಆರಾಮಾಗಿ ಒನ್ ವೀಕ್ ಮನೇಲಿ ಇರಬೇಕು, ಆರಾಮಾಗಲ್ಲ. ಆಮೇಲೆ ಎರಡು ಎಕ್ಸಾಮ್ ಕಂಟಿನ್ಯೂಸ್ ಆಗಿದೆ, ಅದಕ್ಕೆ ಓದ್ಕೊಬೇಕು. ಅದು ಎರಡು ಮೇಜರ್ ಸಬ್ಜೆಕ್ಟು. ಇವತ್ತು 30 marks ಸಿಗಿರೋದು ಸ್ಕಿಲ್ ಎನ್ಹಾನ್ಸ್ಮೆಂಟ್ ಪೇಪರ್. ಟಿವಿ ಆ್ಯಂಕರಿಂಗ್ ಸ್ಕಿಲ್ಸ್ ಬಗ್ಗೆ ಏನು ಬರೆಯೋದು, ಏನು ಕತೆನೋ, ನನಗಂತೂ ಒಂಚೂರೂ ಗೊತ್ತೇ ಇಲ್ಲ. ನನ್ನ ತಮ್ಮನ ಬೇರೆ ಹುಷಾರಿಲ್ಲ, ನನಗೂ ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ. ನಮ್ಮನೇಲಿ ಅಷ್ಟೇ, ಯಾರಿಗಾದ್ರೂ ಒಬ್ರಿಗೆ ಹುಷಾರಿಲ್ಲ ಅಂತಂದರೆ ಮತ್ತೆ 3 ಜನನೂ ಹುಷಾರು ತಪ್ತೀವಿ. ಅವನಿಗೆ ಫಸ್ಟ್ ಗಂಟಲು ನೋವು, ಏನೋ ಕೋಳಿಗೂ ಏನಕ್ಕೋ ಶೀತದ ಗಂಟೆನೋ ಆದಂಗೆ ಆಗಿತ್ತು, ಮಾತ್ರ ಏನೂ ತೊಗೊಳ್ಳಿಲ್ಲ ಅವನು, ಹಾಗೆ ಇದ್ದ. ಅದಕ್ಕೆ ಇವಾಗೆಲ್ಲ ಈಟಾಗಿ ಫೀವರ್ ಐತೆ, ಅದಕ್ಕೆ ಇವಾಗ ಹೇಳಿದ್ದೀನಿ ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊ ಅಂತಂದ್ಬಿಟ್ಟು ಫೋನ್ ಯೂಸ್ ಮಾಡ್ಕೊಂಡು ಕೂತಿದ್ದಾನೆ. ಕಾಲೇಜಿಗೆ ಹೋಗ್ಬಿಟ್ಟು ಬರಬೇಕು, ಹೋಗ್ಬಿಟ್ಟು ಬಂದು ಬರ್ತಡೇ ಬೇರೆ ಬರ್ತಾ ಇದೆ, ಸಂಡೇ ಬರ್ಡೇ ಇದೆ, ಬರ್ಡೇಗೆ ಏನೂ ಪ್ರಿಪ್ರೇಷನ್ ಮಾಡಿಕೊಂಡೇ ಇಲ್ಲ. ಬೇಗ ಪ್ರಿಪ್ರೇಷನ್ ಮಾಡ್ಕೋಬೇಕು. ಡ್ರೆಸ್ಸು ಜಯನಗರ 4th block ತೊಗೊಂಬಂದಿದ್ದೀನಿ, ನೋಡೋಣ. ಅದೇ ಹಾಕೊಳಂಗಿರ ಅದೇ ಹಾಕೋತೀನಿ, ಇಲ್ಲ ಅಂತಂದರೆ ಬೇರೆ ಇಲ್ಲ, ಎಲ್ಲರೂ ತುಮಕೂರಲ್ಲಿ ತೊಗೊಬೇಕು. ಅಟ್ಲೀಸ್ಟ್ ಆ ಡ್ರೆಸ್ಸಿಗೆ ನಾನು ಇಯರಿಂಗ್ಸು ಮತ್ತು ಸ್ಲಿಪ್ಪರ್ಸ್ ಎಲ್ಲ ತೊಗೊಬೇಕು. ನೋಡೋಣ, ಯಾವಾಗಾದರೂ MG ರೋಡಿಗೆ ಅಥವಾ ಇಲ್ಲಿ ಬಾರ್ಲೈನ್ ಕಡೆ ಯಾವಾಗಾದರೂ ಹೋದರೆ ಅಲ್ಲೂ ಕೂಡ ಬ್ಲಾಗ್ ಮಾಡ್ತೀನಿ. ಈ ಸಲ ಚೆನ್ನಾಗಿರೋ ಸ್ಲಿಪ್ಪರ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಮ್ಮಗೆ 9th ಕಾಲೇಜು, ಅವನಿಗೆ ಇನ್ನು ಯೂನಿಫಾರ್ಮು ಶರ್ಟ್ಸ್ ಏನು ಕಲೆಕ್ಟ್ ಮಾಡಿಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಕಲೆಕ್ಟ್ ಮಾಡಬೇಕು. ಇವತ್ತಾಗಲ್ಲ, ಫಸ್ಟು ಕಾಲೇಜಿಗೆ ಹೋಗಿ ಎಕ್ಸಾಮ್ ಬರೆದ್ರೆ ಸಾಕಾಗಿ ಹೋಗೈತೆ. ಇವಾಗ 12 ಆಗಿದೆ, ಇನ್ನೊಂದು 1/2 hour ಏನಾದರೂ ಸ್ವಲ್ಪ ಏನಾದರೂ ಓದ್ಕೊಂಡು ಕಾಲೇಜಿಗೆ ಹೋಗಿ ಎಕ್ಸಾಮ್ ಬರೀಬೇಕು. ನೋಡೋಣ, ಕಾಲೇಜ್ ಹತ್ರ ಆದರೆ ಅಲ್ಲಿ ಸಿಗ್ತೀನಿ. ಮೊನ್ನೆ ವ್ಲಾಗ್ ಆಲ್ರೆಡಿ ಬಿಟ್ಟಿದ್ದೀನಿ ಅಂತ ಅಂದ್ಕೋತೀನಿ, ನಾನು ಫಸ್ಟ್ ಎಕ್ಸಾಮ್ದು. ಸೊ ಇದ್ರದ್ದು ವೀಡಿಯೋ ಬರುತ್ತೆ, ಮಿಸ್ ಮಾಡ್ದಂಗೆ ನೋಡಿ, ಓಕೆನಾ? ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಇವತ್ತು ಏನೇನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಟೇ ಟ್ಯೂನ್ಡ್. ಊಟನೂ ಬೇಡ, ಏನು ಬೇಡ, ಇನ್ನೇನು ಎರಡು ಮಿನಿಟ್ಗಿಟ್ಟೆ, ಏನು ಬೇಡ. ಸೀರಿಯಸ್ ಗಾಯ್, ಹುಷಾರಿಲ್ವಾ? ಕರು ಹಿಂಗೆ ಅನ್ನು ಒಂದ್ಸಲ ಇಲ್ಲೋಡಿ, ಹಿಂಗೆ ಏನು ಮಾತ್ರ ತಗೊಂಬೋಗು ಮಗ, ಏನು ನೋಡ್ತೀಯಾ? ಏನು ನಿನ್ನ ಸ್ಟೈಲ್, ಏನೋ ಫೋನ್ ಯೂಸ್ ಮಾಡೋದು ಬಿಟ್ಟು ಊಟ ಮಾಡಿ ಮಾತ್ರ ನುಂಗಿ ಬಿದ್ಗೋ. ಏಯ್, ಇನ್ನು 3 ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಏನು ವಿಡಿಯೋ ಅಂತಂದರೆ, ನಿನ್ನ ಜ್ಯೂಸ್ ತಗೊಂಡು ರೂಮಿಂದ ಹಾಲ್ಗೆ, ಹಾಲಿಂದ ರೂಮಿಗೆ ಒಲ ಆಡ್ತೀಯಲ್ಲ, ಅದಕ್ಕೆ. ಹಲೋ, ಹಾಯ್, ಸುಮ್ಮನೆ ಕೂತಿದ್ದೀನಿ, ಹುಷಾರಿಲ್ದಂಗೆ ಸರ 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 ಅಂತ ಅಂದ್ಕೊಂಡು. The next day. ಅಮ್ಮ, ಅಲ್ಲೇನಾದ್ರೂ ಉಪ್ಪು ಮೆಣಸಿನ್ಕಾಯಿ ಇದ್ರೆ ಏನಾದ್ರು ತಗೊಂಬ, ಇಲ್ಲಿ ನೀವಳು ಸಾಕಣ ಇವನಿಗೆ. ಮೆರಿ ಬೇಡ ಜಾಸ್ತಿ. ನೆನ್ನೆ ಎಲ್ಲ ಪೇಷಂಟ್ ಪೇಷಂಟ್ ಆಗಿದೆ, ಒಂಚೂರು ಚಿಗುರು ಕತ್ತಾ ಇದ್ದಂಗೆ ಹೆಚ್ಕೊಂಬಿಡ್ತಾನೆ. ಕರ್ತಿ ಹಸ, ಇವಾಗ ಆಡ್ಬೇಡ ಕರ್ತಿ. ಹಾಕ್ಬೇಕು, ತಿಂದೇಳು ಸಾಕು, ಜಾಸ್ತಿ ಡೌ ಮಾಡೋದು ಬಿಟ್ಟು. ಹೇಳು ಅಮ್ಮ, ಹೇಳ. ಒಳಗೆ ಹೋಯ್ತಾ ಇಲ್ವಾ? ಊಟ ಮಾಡ್ಬೇಕಾರೆ ನಿಂದು ಏನು ನಿಂದು ಆಟ? ನಾನು ಹಾಕಿ ಹಾಕ್ತೀನಿ ಹಿಂಗೆಲ್ಲ ಆಡಿರೋದು, ನೀನು ಇಷ್ಟೊಂದು ರೋಸ್ತಿಯಲ್ಲ ನನ್ನ. ದಿ ನೆಕ್ಸ್ಟ್ ಡೇ.
ಯಾವ ಸೀಮೆ ಹುಡುಗನಪ್ಪ ಇದು? ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಜಯಶಾಲಿಯಾಗಿ ಬಾ. ಮಗನೇ, ಟೆಂತ್ಗಿಂತ ಒಂದು 10% ಜಾಸ್ತಿ ತೆಗಿ ಪಿ ಯುನಲ್ಲಿ. ನೀವು ಯಾಕೊಂಡು ಫ್ರೀ ಕೊಟ್ಟಿರವ? ಇಲ್ಲಪ್ಪ ನಂಗೆ ಬೇಡ, ಅದು ಸೇಫ್ಟಿ ಇಲ್ಲ, ಏನು ಇಲ್ಲ, ಮಾಸ್ಕ್ ಹಾಕಂತ ಸುಮ್ಮನೆ ವೇಸ್ಟ್. ಯಾರು ಹಾಕದೇ ಇಲ್ಲ ಹೇಳು. ಕರ್ತಿ ತಿರುಗಿ ಕಡೆ ಬಂದೆ, ಒಂದು ಸೆಕೆಂಡ್ ಆಯ್ತು, ಇಲ್ಲಿ ತಿರುಗಿಲ್ಲಿ. ಇವಾಗ ನನ್ನ ತಮ್ಮ ನಾ ಕಾಲೇಜಿಗೆ ಬಿಡೋದಕ್ಕೆ ಹೋಗ್ತಾ ಇದ್ದೀನಿ, ಬಿಡೋದಕ್ಕೆ ಮಾತ್ರ ನಾನು ಹೋಗ್ತಾ ಇರೋದು, ಆದ್ರೆ ಗಾಡಿ ಮಾತ್ರ ಅವನೇ ಓಡಿಸ್ತಾ ಇರೋದು. ಇದು ಅವ್ನ ಫ್ರೆಂಡ್ ಮನೆ ಫ್ರೆಂಡ್ ನೋಡ್ತಾ ಅವನೇ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಹೋಗೋದಿಲ್ಲ, ಆದಷ್ಟು ರೋಡಲ್ಲೆಲ್ಲ ಜೋರಾಗಿ ಮಾತಾಡ್ತಾ ಇದ್ದೀನಿ, ಯಾರೂ ಇಲ್ಲ ರೋಡಲ್ಲಿ, ಅದಕ್ಕೆ ಇಷ್ಟೊಂದು ಧೈರ್ಯವಾಗಿ ಇಷ್ಟೊಂದು ಜೋರಾಗಿ ಮಾತಾಡ್ತಾ ಇರೋದು. ಅವ್ನು ಗಾಡಿ ಓಡಿಸ್ತಾ ಅವನೇ ಅದಕ್ಕೆಲ್ಲ ಹಾಕೊಂಡು ಇವತ್ತಿಂದ ಫಸ್ಟ್ ಡೇ ಕಾಲೇಜ್ ನೋಡೋಣ, ಬಂದಾದಮೇಲೆ ಅವನ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತಂದ್ಬಿಟ್ಟು ಶೇರ್ ಮಾಡ್ತೀನಿ. ಸಿಂಧು ಹೌದು ಕೇಳ್ದಾಗೆಲ್ಲ ಗಿರ್ವಿ ಅಂಗಡಿ ಲಡ ಇಕ್ಕಿದೀನಿ ಅಂತ ಇದೆಯಾ? ಬ್ರೇಕ್ ಹಿಡಿಯಕ್ಕ ಬರ್ತಾ ಇಲ್ಲ, ಹತ್ತು ವರ್ಷ ಹೇಳಿ ಹಿಂದೆ ಹೋಯ್ತಾ ಇತ್ತು. ಏನ್ ಮಾತಾಡ್ಲಿ, ಏನಾದ್ರು ಮಾತಾಡ್ಲಿ. ಇದು ಕೆಂಪೇಗೌಡ ಕಾಲೇಜು, ಕೆಂಪೇಗೌಡ ಮೆಮೋರಿಯಲ್ ಪಾಲಿಟೆಕ್ನಿಕ್, ಓ ಪಾಲಿಟೆಕ್ನಿಕ್ ಕಾಲೇಜು. ನಾನು ಇಲ್ಲಿ ಹೋಗಿ ತಡಿದು ಹೇಳ್ತೀನಿ, ಹೋಗಿ ಇನ್ನಿಂದ ರೈಟ್ ತಗೊಂಡ್ರೆ ಅಲ್ಲೊಂದು ಫುಲ್ಲು ರೋಡ್ ಐತೆ, ಅಲ್ಲೇ ಆಲ್ಮೋಸ್ಟ್ ರೀಲ್ಸ್ ಎಲ್ಲ ಅಲ್ಲಿ ಮಾಡಿದ್ದೀನಿ, ಮತ್ತು ಇಲ್ಲಿ ಎಮ್ ಎಸ್ ಆರ್ ಲೇಔಟ್ ಅಲ್ಲಿ ಮಾಡಿದ್ದೀನಿ, ನಮ್ಮ ಮನೆ ಹತ್ರ ಇರೋ ಲೇಔಟ್ ಹತ್ರ ವೀಡಿಯೋಸ್ ಮಾಡಿದ್ದೀನಿ. ಬರೀ ಇಂದ ಲೇಔಟ್ಗಳಲ್ಲೇ ಅವ್ರ ಪಾಪ ಸೈಡ್ ಸೇಲ್ ಮಾಡಬೇಕು ಅಂತಂದ್ಬಿಟ್ಟು ಲೇಔಟ್ ಮಾಡಿರ್ತಾರೆ. ನಮ್ಮಂತ ಏನು 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 ಅಂತಾರಲ್ಲ, ನಮ್ಮಂತ ಏನು ಯೂಟ್ಯೂಬರ್ ಆಮೇಲೆ ಏನು ಕಂಟೆಂಟ್ ಇದು ಕ್ರಿಯೇಟರ್ ಅಂತ ಕಡೆ ಹೋಗ್ಬಿಟ್ಟು ಏನು ವೀಡಿಯೋಸ್ ಎಲ್ಲ ಮಾಡ್ಕೊಬೇಕು.
ಫ್ಯೂ ಮೊಮೆಂಟ್ಸ್ ಲೇಟರ್ ಫ್ರೆಂಡ್ಸ್ ಅಲ್ಲೆಲ್ಲ ಹೋಗಿದ್ವಲ್ಲ ಅಲ್ಲಿಂದ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ರೆಸ್ಟ್ ಮಾಡಿ ಇವಾಗ ಊಟ ಮಾಡಿ ಮಲ್ಕೊಳ್ಳೋ ಅಂತ ಟೈಮ್. ಇವಾಗ ಟೈಮ್ ಎಷ್ಟು? 9:30 ಆಗಿದೆ, ಕಾಣಿಸ್ತಾ ಇದೆ ಅನ್ಕೋತೀನಿ. 9:52 ಆಗಿದೆ. ಸೊ ಈ ಥರ ವ್ಲಾಗ್ ಎಂಡ್ ಮಾಡಿ ತುಂಬ ದಿನವೇ ಆಗೋಯಿತು. ನನ್ನ ತಮ್ಮ ಇವತ್ತು, ನೆನೆ ಫಸ್ಟ್ ಡೇ ಅವನಿಗೆ ಕಾಲೇಜು, ಇವತ್ತು ಸೆಕೆಂಡ್ ಡೇ. ಹೋಗ್ಬಿಟ್ಟು ಬಂದಿದ್ದ, ಚೆನ್ನಾಗಿದೆ ಕಾಲೇಜು, ಇಷ್ಟ ಆಗಿದೆ ಅಂತಂದ. ಅವ್ರ ಕ್ಲಾಸಲ್ಲಿ ಯಾರೂ ಅಂದರೆ ಅವ್ರ ಹಳೆ ಫ್ರೆಂಡ್ಸ್ ಯಾರೂ ಇಲ್ವಂತೆ, ಅದನ್ನು ಹೇಳ್ತಾ ಇದ್ದೆ. ಹಳೆ ಫ್ರೆಂಡ್ಸ್ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು, ಅದು ಬಿಟ್ಟರೆ ಎಲ್ಲ ಓಕೆ. ಲೆಕ್ಚರರ್ಸ್ ಎಲ್ಲ ಏನು ಪಾಠ ಮಾಡ್ತಾರೆ ಅಂತ ಎಲ್ಲ ಕೇಳ್ತಾ ಇದ್ದೆ. ಇವಾಗ ಇಂಟ್ರೊಡಕ್ಷನ್ ಎಲ್ಲ ಕೊಡ್ತಾ ಇದಾರಂತೆ. ಇವತ್ತೆಲ್ಲ ಬುಕ್ಸ್ ಎಲ್ಲ ತೊಗೊಂಡು ಬಂದು ಟೆಕ್ಸ್ಟ್ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಆವತ್ತೇ ಅಡ್ಮಿಷನ್ ಆದಾಗಲೇ ಟೆಕ್ಸ್ಟ್ ಬುಕ್ಸ್ ಎಲ್ಲ ಕೊಟ್ಟಿದ್ರು. ಅದಾದಮೇಲೆ ಇನ್ನು ಎಷ್ಟೊಂದು ಸ್ಟಡಿ ಮೆಟೀರಿಯಲ್ಸ್ ಇತ್ತು ಅದೆಲ್ಲ ನಿನ್ನೆ ಕೊಟ್ಟು ಕಳಿಸಿದ್ದಾರೆ. ಇವನಿಗೆ ನೋಟ್ಸು ನೋಟ್ಬುಕ್ಸ್ ಬೇಕಿತ್ತು, ಅದನ್ನು ಇವತ್ತು ಸ್ವಲ್ಪ ತಂದಿದ್ದೀವಿ. ಇವಾಗ ಸದ್ಯಕ್ಕೆ ಅಷ್ಟೇ ಸಾಕು ಅಂತ ಅಂದಿದ್ದಾನೆ. ನೆಕ್ಸ್ಟ್ ಯಾವಾಗಾದರೂ ಹೋದಾಗ ಮತ್ತು ಯಾವಾಗಾದ್ರೂ ಬೇಕು ಅಂತಂದಾಗ ತೊಗೊಂಡು ಬರಬೇಕು. ಅವನೇ ಮಾತಾಡ್ಸೋಣ ಅಂತ ಅಂದ್ಕೊಂಡೆ. ಸೊ ಅವನಾಗಲೇ ಮಲ್ಕೊಂಬಿಟ್ಟಿದ್ದಾನೆ, ಇಲ್ಲಾಂದರೆ ಅವನ ಹತ್ರನೇ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೇಳಿವೆ. ಅವನು ಪಾಪ ಸುಸ್ತಾಗಿದ್ದಾನೆ, ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದಾನೆ. ನಮಗೆ ಇವತ್ತು ಯಾವಾರ ಫ್ರೈಡೆ, ನಾಳೆ ಶನಿವಾರ, ನಾಳೆ ನನ್ನ ಫ್ರೆಂಡ್ ಬರ್ತಡೇ ಇದೆ, ಭಾನುವಾರ ನನ್ನ ಬರ್ತಡೇ, ಅದಾದಮೇಲೆ ಮತ್ತೆ ಸೋಮವಾರ 13, 14 ಎರಡು ದಿನ ಮಾತ್ರ ಫ್ರೀ. ಅದು ಏನು, 15, 16 ಎಕ್ಸಾಮ್ ಇದೆ. 14ನೇ ತಾರೀಕು ಕ್ಯಾಂಪಿಗೆ ಹೋಗಬೇಕು, ಅದಕ್ಕೆಲ್ಲ ಪ್ಯಾಕ್ ಮಾಡ್ಕೊಬೇಕು. ಎಷ್ಟು ಕೆಲಸ ಇದೆ ಅಂತಂದರೆ ದಿನಕ್ಕೆ 24 ಗಂಟೆನೂ ಸಾಲಲ್ಲ, ಅಷ್ಟು ಕೆಲಸ ಇದೆ. ಆದರೂ ಯಾವ ಕೆಲಸನೂ ಮಾಡಲ್ಲ. ನಮ್ಮಮ್ಮನ ಹೋಗಿ ಮಲ್ಕೊಂಡಿದ್ದಾರೆ. ಟ್ಯೂಬ್ ಲೈಟ್, ಹೊಸ ಟ್ಯೂಬ್ ಲೈಟ್ ಹಾಕಿಸ್ದು. ಹಳೇದು ಒಂಥರ ಗಾಜಿನ ಟ್ಯೂಬ್ ಲೈಟ್ ಇತ್ತು, ಇದು ಈಗ ಎಲ್ ಇ ಡಿ ಲೈಟ್ ಹಾಕ್ಸಿದ್ದು. ಅವರೆಲ್ಲ ಹೇಳ್ತಾಯಿದ್ದಾರೆ ನನ್ನ ಹಂಗೆ ಎಷ್ಟೊಂದು ನನ್ನ ಮನೇಲೆಲ್ಲ ಇವಾಗ ಎಲ್ ಇ ಡಿ ಲೈಟೇ ಹಾಕಿಸ್ತಾಯಿದ್ದಾರೆ. ನನ್ನ ಫ್ರೆಂಡ್ನೆಲ್ಲ ಕೇಳಿದ್ದಕ್ಕೆ ಈ ಟ್ಯೂಬ್ ಲೈಟ್ ಎಲ್ಲ ಫುಲ್ಲು ಓಲ್ಡ್ ಆಗೋದು, ಇವಾಗೆಲ್ಲ ಎಲ್ ಇ ಡಿ ಲೈಟ್ ಎಲ್ಲ ಬಂದುಬಿಟ್ಟಿದೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಗೆ ಇದು ಫಸ್ಟ್ನೇ ಎಲ್ ಇ ಡಿ ಲೈಟು, ನನಗೆ ಒಂಥರ ಆಶ್ಚರ್ಯ ಆಗೋಗ್ಬಿಟ್ಟಿದ್ವಿ. ಓ ಇದು ಫಸ್ಟ್ನೇ ಎಲ್ ಇ ಡಿ ಲೈಟಾ ಅಂತ ಅಂದ್ಬಿಟ್ಟು. ಅಷ್ಟೇ, ಇದೊಂದು ಸಿಂಪಲ್ ಬ್ಲಾಗು, ಎರಡು ದಿನದ್ದು ಸೇರಿಬಿಟ್ಟು ಮರ್ಜ್ ಮಾಡಿದ್ದೀನಿ ಬ್ಲಾಗ್ನ. ಹೋಪ್ ಈ ಒಂದು ಬ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಬೇರೆ ಬೇರೆ ಕಂಟೆಂಟ್ ಎಲ್ಲ ಇದೆ, ಕಂಟೆಂಟ್ ಏನೋ ಇಲ್ಲ ಅಂತಲ್ಲ, ಬಟ್ ಶೂಟ್ ಮಾಡಿ ಅದು ಹೆಂಗಾಗುತ್ತೆ ಅಂತಂದರೆ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ರಿಂಗ್ ಲೈಟು ಆ ಕ್ಯಾಮ್ರಾ ಎಲ್ಲ, ವ್ಲಾಗ್ ಆದರೆ ಆರಾಮಾಗಿ ಈ ಥರ ಕೈಯಲ್ಲಿ ಇಟ್ಕೊಂಡು ಡೈಲಿ ಏನು ನಡೆಯುತ್ತೋ ಅದನ್ನು ತೋರಿಸ್ಬೋದು. ಬಟ್ ಈ ಥರ ಕಂಟೆಂಟ್ ವೈಸ್ ವೀಡಿಯೋ ಮಾಡಬೇಕು ಅಂದರೆ ಫಸ್ಟು ಅದನ್ನು ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಬೇಕು. ಓಹ್ ಇದಾದಮೇಲೆ ಇದು, ಇದಾದಮೇಲೆ ಇದನ್ನೇ ಮಾತಾಡಬೇಕು ಅಂತೆಲ್ಲ ಅಂದ್ಬಿಟ್ಟು, ಅದಾದಮೇಲೆ ಮತ್ತೆ ಲೈಟು ಕ್ಯಾಮ್ರಾ ಮೈಕ್ ಅದನ್ನೆಲ್ಲ ಸೆಟಪ್ ಮಾಡಿಬಿಟ್ಟು ಫುಲ್ಲು ಆ ಕಂಟೆಂಟ್ನೆಲ್ಲ ಶೂಟ್ ಮಾಡಬೇಕು. ಇಟ್ಸ್ ಟೇಕ್ ಟೈಮ್, ಅಂದರೆ ಒಂದು ವೀಡಿಯೋ ಶೂಟ್ ಮಾಡೋದಕ್ಕೆ ಅದು ರೀಟೆಕ್ ತೊಗೊಂಡು ಮೋರ್ ದೆನ್ 1.5 hours ಅಂತೂ ಬೇಕಾಗುತ್ತೆ. ಅದನ್ನೆಲ್ಲ ನೀಟಾಗೆಲ್ಲ ಎಡಿಟ್ ಮಾಡೋದಕ್ಕೆ ಅದು ಒಂದು 1 hour, ಅದಕ್ಕೆ ಒಂದು 1.5 hours ಬೇಕು ಅಂತಂದರೆ ಮೋರ್ ದ್ಯಾನ್ 3-4 hours ಅದಕ್ಕೆ ಬೇಕಾಗುತ್ತೆ ಒಂದು ವೀಡಿಯೋ ಶೂಟ್ ಮಾಡೋದಕ್ಕೆ. ಸೊ ಅದಕ್ಕೆ ಫಸ್ಟ್ ಇವಾಗ ಎಕ್ಸಾಮು ಮುಗ್ದೋಗ್ಬಿಡುತ್ತೆ, ಆಮೇಲೆ 10 ದಿನ NCC ಕ್ಯಾಂಪ್ ಇದೆಯಲ್ಲ ಅದು ಮುಗ್ದೋಗ್ಬಿಡಲಿ. ಆಮೇಲೆ ಎಷ್ಟೊಂದು ಕಂಟೆಂಟ್ ಇದೆಯಲ್ಲ ವೀಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು NCC ಕ್ಯಾಂಪಲ್ಲೆಲ್ಲ ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದು ಕ್ಯಾಂಪಿಂದು ಇನ್ನು 95.5% ಅಲ್ಲಿ ಅಳ್ಳಾಡ್ತಾ ಇದೆ. 95% ಕ್ಯಾಂಪ್ ಅಟೆಂಡ್ ಮಾಡೋದು, ಇನ್ನು 5% ಹೋಗ್ದಲ್ಲೇ ಇರೋ ಥರ ಆ ಥರ ಎಲ್ಲ ಆಗೋಗಿದೆ. ನೋಡೋಣ, ಹೋದ್ರೆ ಎಲ್ಲ ನಿಮ್ಮ ಜೊತೆನೇ ಶೇರ್ ಮಾಡ್ತೀನಿ ಅಲ್ವಾ, ಅದಕ್ಕೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು. ಅದ್ರದ್ದು ಒಂದು ದೊಡ್ಡ ಲಿಸ್ಟೇ ಇದೆ. ಇವಾಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ ನನಗೆ. ನಿಜವಾಗ್ಲೂ ನಾನು ಬೆಳಗಿನ ಸಂಜೆವರೆಗೂ ಮನೇಲೇ ಇದ್ರೆ ಏನೂ ಸುಸ್ತಾಗೋಲ್ಲ. ಹೊರ್ಗಡೆ ಹೋದೆ ಅಂದರೆ ಸಾಕು, ಆ ಡಸ್ಟಿಗೋ ಅದು ಅಷ್ಟೊಂದು ಜನಗಳಿರೋದಕ್ಕೋ ಅಥವಾ ಬಿಸಿಲಿಗೋ ಏನಕ್ಕೋ ಎಫಿ ಸುಸ್ತಾಗುತ್ತೆ ಸಖತ್ತು. ಅಂದರೆ ನಿದ್ದೆ ಅಂತೂ ಯಾವಾಗ ದಿಂಬಿನ ಮೇಲೆ ತಲೆ ಹಾಕ್ತೀನೋ ಅನ್ನೋ ಥರ ಇರುತ್ತೆ. ಸೊ ಹಾಗೆ ಇದೊಂದು ಸಿಂಪಲ್ ವ್ಲಾಗು. ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತ ಈ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೇನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲಿಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಒಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಐ ಥಿಂಕ್ ನನ್ನ ಬರ್ಡೇ ಸೀರೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅನ್ಕೋತೀನಿ. ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಲವ್ ಯು ಆಲ್, ಟೇಕ್ ಕೇರ್. ಬಾರೋ ಇದೆ ಆಗಲ್ಲ ಅಂತ ಹೇಳೋದು ಇಂಟ್ರಾ ಹೆಂಗ್ ಮಾಡ್ಬೇಕು, ನಿನ್ ಮಗ ನೋಡ್ಕೊಂಡ್ ಮಾಡ್ಬೇಕು ತಾನೇ. ನಾನು ಇಂಟ್ರಾ ಕೊಡ್ತೀನಿ, ನೀನ್ ಮಾಡು. ಡ್ಯಾನ್ಸ್ ಮಾಡ್ಕೊಂಡು ಓಡಿಸ್ತಾ ಇದೀಯ ಗಾಡಿನ.